ಸರೋಜಿನಿ ಮಹಿಷಿ ವರದಿಗೆ ಜಾರಿಗೆ ಈಗ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಹಾಗಾದ್ರೆ ವರದಿಯಲ್ಲಿ ಏನೇನು ಮಾಡಬೇಕು ಅದನ್ನ ಮಾಡಿದ್ದೇನೆ, ಬೇರೆ ಏನ್ ಜಾರಿ ಮಾಡಬೇಕು ಅದನ್ನೂ ಮಾಡ್ತೀನಿ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರು. ವರದಿ ಜಾರಿಗೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ, ಯಾವ ರೀತಿಯಾಗಿ ಈ ಒಂದು ವರದಿಯನ್ನು ಜಾರಿ ಮಾಡಬೇಕು ಅದನ್ನು ಕೂಡ ಮಾಡ್ತೀನಿ, ಮುಂದೆ ಏನ್ ಮಾಡಬೇಕು ಅದನ್ನು ಮಾಡ್ತೀವಿ, ಬಂದ ಅನ್ನೋರು ನನ್ನ ಜೊತೆ ಮಾತನಾಡಲಿ, ಇವತ್ತೇ ಬರಲಿ, ಸಮಸ್ಯೆ ಬಗೆಹರಿಸಲು ನಾನು ಬದ್ಧನಿದ್ದೇನೆ, ಬಂದ್ ಮಾಡಿ ತೊಂದರೆ ಕೊಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ ಸಿಎಂ ಬಿ ಎಸ್ ಯಡಿಯೂರಪ್ಪ. ಸರೋಜಿನಿ ಮಹಿಷಿ ವರದಿ ಬಗ್ಗೆ ಜಾರಿಗೆ ತರಬೇಕು ಅಂತ ಏನು ಹೋರಾಟ ಮಾಡ್ತಾ ಇದ್ದಾರೆ, ಅವ್ರು ಬಂದ ಜೊತೆ ಮಾತನಾಡೋದಾದರೆ ನಾನು ಅವ್ರ ಜೊತೆ ಮಾತನಾಡೋಕ್ಕೆ ಸದಾ ಸಿದ್ಧ ಇದ್ದೀನಿ. ಅದರಲ್ಲಿ ಏನೇನು ಮಾಡೋಕ್ಕೆ ಸಾಧ್ಯ ಇದೆ ಈಗಾಗಲೇ ಕೆಲವು ಮಾಡಿದ್ದೇವೆ, ಇನ್ಯಾವ್ದು ಮಾಡ್ಬೋದು ನಾನು ಅವ್ರ ಜೊತೆ ಮಾತನಾಡೋಕ್ಕೆ ಸಿದ್ಧ ಇದ್ದೇನೆ. ದಯಮಾಡಿ ಇದೆಲ್ಲ ಬಂದು ಮತ್ತೊಂದು ಮಾಡಿ ಸಾರ್ವಜನಿಕರಿಗೆ ತೊಂದರೆ ಮಾಡೋ ಅಗತ್ಯ ಇಲ್ಲ, ಇವತ್ತೇ ಬೇಕಾದ್ರೆ ಬಂದು ಭೇಟಿ ಮಾಡಲಿ, ನಾನು ಮನೇಲಿ ಅವ್ರಿಗೆ ವೇಟ್ ಮಾಡ್ತೀನಿ. ಬಂದು ಭೇಟಿ ಮಾಡಿ ಚರ್ಚೆ ಮಾಡಿ ಏನೇನು ಸಮಸ್ಯೆಗಳಿದೆ, ಯಾವ್ಯಾವುದನ್ನು ನಾನು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಇದೆ ಜನರ ಹಿತದೃಷ್ಟಿಯಿಂದ. ನಾವು ಕನ್ನಡದ ಪರ ಇರುವಂಥವ್ರು, ಕನ್ನಡಿಗರ ಅನುಕೂಲ ಆಗಬೇಕು ಅಂತಿರುವಂಥವ್ರು, ಕನ್ನಡದ ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಅಂತ ಹೇಳ್ತಿರುವಂಥವ್ರು. ಬೆಂಗಳೂರಲ್ಲಿ ಬಂದ್ಗೆ ಅವಕಾಶ ಇಲ್ಲ, ಬಂದ್ಗೆ ಕರೆ ಕೊಟ್ರೆ ಅವರೇ ಅದರ ಜವಾಬ್ದಾರಿಯನ್ನ ವಹಿಸಿಕೊಳ್ಬೇಕಾಗತ್ತೆ ಅಂತ ಹೇಳಿದ್ದಾರೆ ಬೆಂಗಳೂರು ಕಮಿಷನರ್ ಭಾಸ್ಕರ್ ರಾವ್. ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಬೆಂಗಳೂರಲ್ಲಿ ಬಂದ್ಗೆ ಅವಕಾಶ ಇಲ್ಲ, ಪರ್ಮಿಷನ್ ಅನ್ನ ನೀಡಲ್ಲ ಅನ್ನುವ ಮಾತನ್ನ ಹೇಳಿದ್ದಾರೆ. ಒಂದು ವೇಳೆ ಬಂದ್ ಏನಾದ್ರೂ ನಡೆಸಿದ್ರೆ ಯಾರು ಇದರ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೋ ಅವರೇ ಇವೆಲ್ಲದರ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ ಪೊಲೀಸ್ ಕಮಿಷನರ್ ಆಗಿರುವ ಭಾಸ್ಕರ್ ರಾವ್. ಸಂಘಟನೆಗಳು ಬಂದ್ ಕರೆಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಯಾರು ಬಂದ್ ಕರೆ ಕೊಡ್ತಾರೆ ಬಂದ್ಗೆ ಅವರ ಜವಾಬ್ದಾರಿ ಅವ್ರು ತಗೋಬೇಕು. ನಗರದ ಮುಖ್ಯ ರಸ್ತೆಗಳಲ್ಲಿ ಎಲ್ಲೂ ಮೆರವಣಿಗೆ ಅವಕಾಶ ಇಲ್ಲ, ಮೆರವಣಿಗೆ ಮಾಡಲೇಬೇಕು ಅಂದರೆ ಅವರು ನಮ್ಮ ವೆಸ್ಟ್